ಸರ್ಕಾರ ಬಂದ ಮೇಲೆ ಜನರು ಈಗ ಇಡೀ ರಾಜ್ಯಾದ್ಯಂತ ಬಂದು ಭೇಟಿ ಮಾಡಿದ್ದಾರೆ, ಜನತಾ ದರ್ಶನ ಮಾಡಿದ್ದಾರೆ. ಕೇಳಿ, ನಾನು ಜನತಾ ದರ್ಶನ ದಿನ ಮಾಡ್ತೀನಿ. ಇವತ್ತು ಮಾಡಿದ್ದು ಜನತಾ ಸ್ಪಂದನ, ಜನಸ್ಪಂದನ. ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದದ್ದು. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದುಬಿಟ್ಟಿದ್ದಾರೆ. ಒಂದು 2,000 ಜನ ಬರಬಹುದು ಅಂತ ಲೆಕ್ಕ ಹಾಕಿತ್ತು, ಒಂದು 4,000-5,000 ಜನ ಬಂದಿದ್ದಾರೆ. ಅರ್ಜಿಗಳೇ ಸುಮಾರು 3,500-4,000 ಅರ್ಜಿಗಳು ಬಂದಿದ್ದಾವೆ. ಸೊ ಹಂಗಾಗಿ ನಾನು ಬೆಳಿಗ್ಗೆಯಿಂದ 10:30-11 ಗಂಟೆಯಿಂದ ಕೂತಿದ್ದೀನಿ. ಇಷ್ಟೊತ್ತನಕ ಬರೆದರೂ ಕೂಡ ಸಾಕು, ಟೈಮ್ ಸಾಲಲಿಲ್ಲ. ಅದಕ್ಕೆ ಭಾಳ ಜನ ಇದ್ರಲ್ಲ, ಅದಕ್ಕೆ ನಾನೇ ಹೋಗಿ ಸ್ವತಃ ಹೋಗಿ ಭೇಟಿ ಮಾಡಿ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೀನಿ. ಅದೆಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಎಲ್ಲ ಅರ್ಜಿಗಳಿಗೂ ಕೂಡ ಆ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು, ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ಕಾನೂನು ರೀತಿ ಮಾಡಲಿಕ್ಕಾದರೆ ಎಲ್ಲ ಪರಿಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಕೆಲವೆಲ್ಲ ಉದ್ಯೋಗ ಕೊಡಿಸಿ ಅಂತ ಬರ್ತದೆ, ಅದು ಉದ್ಯೋಗ ಕೊಡಿಸೋದು ಕಷ್ಟದ ಕೆಲಸ ಆಗ್ಬೋದು. ಆದರೂ ಕೂಡ ಅಂಗವಿಕಲರು ಭಾಳ ಜನ ಬಂದಿದ್ದರು, ಅವ್ರಿಗೆಲ್ರಿಗೂ ಕೂಡ ಎಲ್ಲೆಲ್ಲಿ ಕೆಲಸ ಕೊಡಿಸಿಕ್ಕಾಗುತ್ತೆ ಕೆಲಸ ಕೊಡೋಕ್ಕಾಗತ್ತೆ, ಟ್ರೈಸೈಕಲ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಅವರಿಗೆ ಪೆನ್ಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಇವೆಲ್ಲನೂ ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಮತ್ತು ಹೆಚ್ಚಾಗಿ ಡಿಸಿಗಳ ಹತ್ರ ಖಾತೆಗಳು ಬದಲಾವಣೆ ಮಾಡಿ ಅಂತ ಅನ್ನೋದು, ಪಾಣಿಗಳು ಕೊಡಿ ಅಂತಕ್ಕಂಥದ್ದು, ಆಮೇಲೆ ಪೋಡಿ ಮಾಡಿಕೊಡಿ ಅಂತಕ್ಕಂಥದ್ದು, ಸರ್ವೆ ಮಾಡಿಕೊಡಿ ಅಂತಕ್ಕಂಥದ್ದು, ಇವೇ ಜಾಸ್ತಿ. ಮತ್ತು ಇಲ್ಲಿ ಸ್ವಲ್ಪ ಪೊಲೀಸ್ನವರು ಪೊಲೀಸ್ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಅವರೆಲ್ಲ ನಾನು ಪೊಲೀಸ್ನವರಿಗೆ ಪೊಲೀಸ್ ಕಮಿಷನರಿಗೆ ಹೇಳಿದ್ದೀನಿ, ಕೂಡಲೇ ಅವಕ್ಕೆಲ್ಲ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಸೊ ಇವತ್ತು ಜನರು ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ಆ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಒಂದು. ಎರಡನೇದು, ನಾನು ಈಗಾಗಲೇ ಒಂದು ತಿಂಗಳಿಂದ ಪತ್ರ ಬರೆದಿದ್ದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ನಿಮ್ಮ ಜಿಲ್ಲೆಯಲ್ಲಿ ಜನ ಸಂಪರ್ಕ ಸಭೆ ಮಾಡಿ ಅಲ್ಲೇ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಬರೆದಿದ್ದೆ. ಕೆಲವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ, ಇನ್ನು ಕೆಲವರು ಉತ್ತರ ಕೊಟ್ಟಿಲ್ಲ, ಅವ್ರಿಗೂ ಕೂಡ ಉತ್ತರ ಕೊಡಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ದೀನಿ. ಸೊ ಸ್ಥಳೀಯವಾಗಿ ಸಾಧ್ಯವಾದ ಮಟ್ಟಿಗೆ ಅಲ್ಲೇ ಕೆಳ ಹಂತದಲ್ಲೇ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಇವತ್ತು ಕೂಡ ಹೇಳಿದ್ದೀನಿ, ಇನ್ನು 3 ತಿಂಗಳ ನಂತರ ಮತ್ತೆ ಮಾಡ್ತೀನಿ, ನಾನು ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಮಾಡ್ತೀನಿ. ಆಗ ಇಷ್ಟೊಂದು ಅರ್ಜಿಗಳನ್ನು ಕೆಳ ಹಂತದಲ್ಲಿ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥವು ಎಲ್ಲ ಸಮಸ್ಯೆಗಳನ್ನು ತಗೊಬರಕೂಡುದು ರಾಜ್ಯ ಮಟ್ಟದಲ್ಲಿ ಇತ್ಯರ್ಥ ಆಗಬೇಕಾದಂಥ ಅಥವಾ ನನ್ನ ಹಂತದಲ್ಲಿ ಇತ್ಯರ್ಥ ಆಗ್ತಕ್ಕಂಥ ಸಮಸ್ಯೆಗಳು ಮಾತ್ರ ತರಬೇಕು. ಒಂದು ವೇಳೆ ನೀವು ಬಗೆಹರಿಸದೇ ಹೋದರೆ, ನಾವು ಯಾವ ಅಧಿಕಾರಿ ಬಗೆಹರಿಸಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀನಿ ಅಂತ ನಾನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. 15 ದಿನಗಳು ಅಂತ ಹೇಳಿದ್ದೀನಿ, 15 ದಿನದಲ್ಲಿ ಕೊಡಬೇಕು. ಮತ್ತು ಅವ್ರಿಗೆಲ್ರಿಗೂ ಕೂಡ ಆಮೇಲೆ ಭಾಳ ಹೆಚ್ಚಾಗಿ ಈ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ದುಡ್ಡು ಕೊಡಬೇಕು. ಯಾಕೆಂದರೆ ಇವತ್ತು ಮೆಡಿಕಲ್ ಬಿಲ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಕ್ಯಾನ್ಸರು ಮತ್ತು ಕಿಡ್ನಿ, ಆಮೇಲೆ ನಿಮಾನ್ಸ್ನಲ್ಲಿ ಆಗ್ತಕ್ಕಂಥ ಕೇಸ್ಗಳು, ಆಮೇಲೆ ಹಾರ್ಟ್ಗೆ ಸಂಬಂಧಪಟ್ಟಂಥವು, ಇವು ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇವತ್ತಿನವರೆಗೆ ನಾನು ಬಂದ ಮೇಲೆ ಸುಮಾರು 25 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ನಾನು ಮುಖ್ಯಮಂತ್ರಿ ಆದಮೇಲೆ ಇವತ್ತಿನವರೆಗೆ 25 ಕೋಟಿ ರೂಪಾಯಿಗಳಷ್ಟು ಕೊಟ್ಟಿದ್ದೀನಿ, ದಿನ ಬರ್ತಲೇ ಇರ್ತವೆ. ಈಗ ಏನಾಗ್ಬಿಟ್ಟಿದೆ, ಒಂದೊಂದು ಸಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ 15 ಲಕ್ಷ, 20 ಲಕ್ಷ, 25 ಲಕ್ಷ, 30 ಲಕ್ಷ ಹಿಂಗೆಲ್ಲ ಆಗ್ಬಿಡ್ತವೆ. ನಾನು 1/4 ಕೊಡ್ತೀನಿ, 1/4 ಕೊಡ್ತೀನಿ. ಈಗ 20 ಲಕ್ಷ ಆಗಿದ್ದರೆ 5 ಲಕ್ಷ ಕೊಡ್ತೀನಿ, ಮ್ಯಾಕ್ಸಿಮಮ್ 5 ಲಕ್ಷನೇ ಕೊಡೋದು. 25 ಲಕ್ಷ ಆಗಿದ್ದರೂ 5 ಲಕ್ಷನೇ ಕೊಡೋದು, 10 ಲಕ್ಷ ಆಗಿದ್ದರೆ 7.5 ಲಕ್ಷ ಕೊಡ್ತೀನಿ.
ಸೊ ಸಿಗ್ತಿಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ, ಸರ್ಕಾರಿ ಹಾಸ್ಪಿಟಲ್ ಸೌಲಭ್ಯ ಸಿಗ್ತ ಅಂತ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಿದ್ದಾರೆ, ಸರ್ಕಾರಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಮಾಡ್ಲಿಕ್ಕಾಗಲ್ಲ. ಇಲ್ಲ, ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ.